ಓಂ ಶಾಂತಿ. ಮುರುಳಿ ದಿನಾಂಕ 18/3/2022. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಮಾಯಿಯ ಮಂಜು ಅಥವಾ ಮಾಯಿಯ ಮೋಡ ಬಹಳ ಶಕ್ತಿಶಾಲಿಯಾಗಿದೆ. ಆದ್ದರಿಂದ ಮಾಯಿಯ ಮೋಡದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಮಾಯಿಯ ಮೋಡವನ್ನು ನೋಡಿ, ಮಾಯಿಯ ಮಂಜನ್ನು ನೋಡಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಎಂದೂ ಕೂಡ ಮಾಯಿಯ ಮೋಡವನ್ನು ನೋಡಿ ಗೊಂದಲಕ್ಕೊಳಗಾಗಬಾರದು. ಪ್ರಶ್ನೆ, ಮಹಾವೀರ ಮಕ್ಕಳು ಅಂತಹ ಯಾವ ಕರ್ತವ್ಯವನ್ನು ಮಾಡಿದ್ದಾರೆ? ಆ ಕರ್ತವ್ಯದ ನೆನಪಾರ್ಥ ಶಾಸ್ತ್ರದಲ್ಲಿ ಇದೆ. ಉತ್ತರ, ಮಹಾವೀರ ಮಕ್ಕಳು ಮೂರ್ಛಿತರನ್ನು ಸಂಜೀವಿನಿ ಬೂಟಿಯ ಮೂಲಕ ಜಾಗೃತರನ್ನಾಗಿ ಮಾಡಿದ್ದಾರೆ. ಮಹಾವೀರ ಮಕ್ಕಳು ಮೂರ್ಛಿತರಿಗೆ ಸಂಜೀವಿನಿ ಬೂಟಿಯನ್ನು ನೀಡಿ ಅವರನ್ನು ಜಾಗೃತರನ್ನಾಗಿ ಮಾಡಿದ್ದಾರೆ. ಇದರ ನೆನಪಾರ್ಥವನ್ನು ಶಾಸ್ತ್ರದಲ್ಲಿ ತೋರಿಸಲಾಗಿದೆ. ಈಗ ಮಕ್ಕಳಾದ ನಿಮಗೆ ಮೂರ್ಛಿತ ಆತ್ಮರ ಬಗ್ಗೆ ಕರುಣೆ ಬರಬೇಕು. ಯಾರು ಪರಮಾತ್ಮ ತಂದೆಯ ಸೇವೆಯನ್ನು ಮಾಡುತ್ತಾ ಮಾಡುತ್ತಾ ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಾ ಯಾವುದೋ ಕಾರಣದಿಂದ ಪರಮಾತ್ಮ ತಂದೆಯ ಕೈಯನ್ನು ಬಿಟ್ಟು ಹೋಗಿದ್ದಾರೆ, ಅಂಥವರಿಗೆ ಪತ್ರವನ್ನು ಬರೆದು ಅವರನ್ನು ಜಾಗೃತರನ್ನಾಗಿ ಮಾಡಿ. ಪತ್ರದಲ್ಲಿ ನೀವು ಬರೆಯಬೇಕು, ನಿಮಗೆ ಏನಾಯಿತು, ನೀವು ಏಕೆ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಟ್ಟಿರಿ, ನೀವೇಕೆ ದುರಾದೃಷ್ಟವಂತರಾಗಿದ್ದೀರಾ. ಬೀಳುತ್ತಿರುವ ಆತ್ಮರನ್ನು ಮೇಲೆ ಎತ್ತಬೇಕು, ಬಿದ್ದಿರುವ ಆತ್ಮರನ್ನು ರಕ್ಷಣೆ ಮಾಡಬೇಕು. ಗೀತೆ, ನಯನಹೀನರಿಗೆ ಮಾರ್ಗವನ್ನು ತೋರಿಸಿ ಪ್ರಭು. ಓಂ ಶಾಂತಿ. ಈ ಗೀತೆಯನ್ನು ಬಹಳಷ್ಟು ಜನ ಸಾಮಾನ್ಯವಾಗಿ ಹಾಡುತ್ತಾರೆ. ಸಾಮಾನ್ಯವಾಗಿ ಈ ಗೀತೆಯನ್ನು ಹಾಡಲಾಗುತ್ತದೆ, ಹೇ ಭಗವಂತ ಅಂದರಿಗೆ ಊರುಗೋಲಾಗಿ ಎಂದು ಹೇಳುತ್ತಾರೆ. ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಪೆಟ್ಟನ್ನು ತಿನ್ನುತ್ತಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಬಹಳಷ್ಟು ಪೆಟ್ಟನ್ನು ತಿನ್ನುತ್ತಾರೆ. ಆದರೆ ಯಾರು ಭಕ್ತಿಯಲ್ಲಿ ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳುವುದೇ ಇಲ್ಲ. ಆತ್ಮ ಹೇಳುತ್ತದೆ, ಹೇ ಪರಮಾತ್ಮ ತಂದೆ, ನಿಮ್ಮ ಜೊತೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಈ ಶರೀರದ ಮೂಲಕ ನಾನು ಬಹಳಷ್ಟು ಅಲೆದಾಡಿದ್ದೇನೆ ಎಂದು. ಪರಮಾತ್ಮ ತಂದೆ, ನಿಮ್ಮ ಜೊತೆ ಮಿಲನವನ್ನು ಮಾಡುವ ಮಾರ್ಗ ಬಹಳ ಕಠಿಣ ಆಗಿದೆ ಎಂದು ಭಕ್ತರು ಹೇಳುತ್ತಾರೆ. ಜಗತ್ತಿನ ಎಲ್ಲಾ ಮನುಷ್ಯರು ಅವಶ್ಯವಾಗಿ ತಿಳಿದುಕೊಂಡಿದ್ದಾರೆ ನಾವು ಜನ್ಮ ಜನ್ಮಾಂತರದಿಂದ ಭಕ್ತಿಯನ್ನು ಮಾಡುತ್ತಾ ಬಂದಿದ್ದೇವೆ ಎಂದು. ಆದರೆ ನಮಗೆ ಜ್ಞಾನ ಸಿಗುತ್ತದೆ ಅನ್ನುವುದು ಅವರಿಗೆ ಗೊತ್ತಿಲ್ಲ. ಜ್ಞಾನ ಸಿಕ್ಕಾಗ ನಯನಹೀನರಾಗಿರುವ ನಾವು ಪುನಃ ನೇತ್ರ ಉಳ್ಳವರಾಗುತ್ತೇವೆ ಅನ್ನುವುದು ಅವರಿಗೆ ಗೊತ್ತಿಲ್ಲ. ಭಕ್ತಿ ಮಾರ್ಗದ ಕಾಯಿದೆ ಅಂದರೆ ಭಕ್ತಿಯನ್ನು ಮಾಡುವುದು, ಪೆಟ್ಟನ್ನು ತಿನ್ನುವುದಾಗಿದೆ. ಅರ್ಧಾಕಲ್ಪದಿಂದ ನೀವು ಪೆಟ್ಟನ್ನು ತಿಂದಿದ್ದೀರಾ, ಈಗ ನೀವು ಪೆಟ್ಟನ್ನು ತಿನ್ನುವುದನ್ನು ನಿಲ್ಲಿಸಿದ್ದೀರಾ. ನೀವೀಗ ಭಕ್ತಿಯನ್ನು ಮಾಡುವುದಿಲ್ಲ, ಶಾಸ್ತ್ರವನ್ನು ಓದುವುದಿಲ್ಲ. ಈಗ ನಿಮಗೆ ಭಗವಂತ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ನಾವೇಕೆ ಈಗ ಪುನಃ ಭಕ್ತಿಯನ್ನು ಮಾಡಬೇಕು, ಶಾಸ್ತ್ರವನ್ನು ಓದಬೇಕು? ಈಗ ಭಗವಂತ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಅಂದ ಮೇಲೆ ಪುನಃ ನಾವೇಕೆ ಪೆಟ್ಟನ್ನು ತಿನ್ನಬೇಕು? ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುವಂತಹ ಭಗವಂತ ತಂದೆ ಈಗ ನಮಗೆ ಸಿಕ್ಕಿದ್ದಾರೆ ಅಂದ ಮೇಲೆ ಪುನಃ ನಾವೇಕೆ ಪೆಟ್ಟನ್ನು ತಿನ್ನಬೇಕು? ಭಗವಂತ ತಂದೆ ಈ ಸೃಷ್ಟಿಗೆ ಬಂದ ನಂತರ ಅವಶ್ಯವಾಗಿ ಎಲ್ಲರನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಇನ್ನು ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರು ಪೆಟ್ಟನ್ನು ತಿನ್ನುತ್ತಿರುತ್ತಾರೆ. ಇನ್ನು ಜಗತ್ತಿನ ಜನ ಒಬ್ಬರು ಇನ್ನೊಬ್ಬರಿಗೆ ಆಶೀರ್ವಾದವನ್ನು ಮಾಡುತ್ತಿರುತ್ತಾರೆ. ಆದರೆ ಜನರಿಗೆ ಯಾವ ಮಾತಿನ ಅರ್ಥವೂ ಗೊತ್ತಿಲ್ಲ. ಪೋಪ್ ಮತ್ತು ಸಾಧು ಸಂತರು ಯಾರೆಲ್ಲರೂ ಬರುತ್ತಾರೋ ಜಗತ್ತಿನ ಜನ ಅವರನ್ನು ನೋಡಿ ತಿಳಿದುಕೊಳ್ಳುತ್ತಾರೆ, ಈ ಗುರುಗಳು ನಮಗೆ ಮಾರ್ಗವನ್ನು ತೋರಿಸುತ್ತಾರೆ ಎಂದು. ಪೋಪ್ ಅಥವಾ ಸಾಧು ಸಂತರು ಬಂದಾಗ ಇವರು ಭಗವಂತನ ಜೊತೆ ಮಿಲನವನ್ನು ಮಾಡುವ ಮಾರ್ಗವನ್ನು ನಮಗೆ ತೋರಿಸುತ್ತಾರೆ ಎಂದು ಜಗತ್ತಿನ ಜನ ತಿಳಿದುಕೊಳ್ಳುತ್ತಾರೆ. ಆದರೆ ಆ ಗುರುಗಳು ಸ್ವಯಂ ಪರಮಾತ್ಮ ತಂದೆಯ ಮಾರ್ಗವನ್ನು ತಿಳಿದುಕೊಂಡಿಲ್ಲ. ಆ ಗುರುಗಳಿಗೆ ಪರಮಾತ್ಮ ತಂದೆ ಎಲ್ಲಿದ್ದಾರೆ ಅನ್ನುವ ಮಾರ್ಗವೇ ಗೊತ್ತಿಲ್ಲ ಅಂದ ಮೇಲೆ ಅವರು ಪುನಃ ಅನ್ಯರಿಗೆ ಹೇಗೆ ಮಾರ್ಗವನ್ನು ತೋರಿಸಲು ಸಾಧ್ಯ? ಅವರು ಕೇವಲ ಆಶೀರ್ವಾದವನ್ನು ಮಾಡುತ್ತಾ ಒಂದೇ ಮಾತನ್ನು ಹೇಳುತ್ತಾರೆ, ಭಗವಂತ ತಂದೆಯನ್ನು ನೆನಪು ಮಾಡಿ, ರಾಮ ರಾಮ ಎಂದು ಹೇಳಿ ಎಂದು. ಹೇಗೆ ಮಾರ್ಗದಲ್ಲಿ ನೀವು ಯಾರನ್ನೂ ಕೇಳುತ್ತೀರಾ, ಇಂತಹ ಸ್ಥಾನಕ್ಕೆ ಹೇಗೆ ಹೋಗಬೇಕು ಎಂದು. ಆಗ ಅವರು ಹೇಳುತ್ತಾರೆ, ಈ ಮಾರ್ಗದಲ್ಲಿ ಹೋಗಿ ಆಗ ಈ ಸ್ಥಾನವನ್ನು ನೀವು ತಲುಪುತ್ತೀರಾ ಎಂದು. ನಾನು ನಿಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಅವರು ಹೇಳುವುದಿಲ್ಲ. ನಿಮಗೆ ಯಾವ ಮಾರ್ಗ ಬೇಕೋ ಆ ಮಾರ್ಗದ ಬಗ್ಗೆ ಹೇಳುತ್ತಾರೆ. ಆದರೆ ಜೊತೆಗೆ ಕರೆದುಕೊಂಡು ಹೋಗಲು ಯಾರಾದರೂ ಗೈಡ್ ಬೇಕು ತಾನೆ? ಗೈಡ್ ಇಲ್ಲ ಅಂದರೆ ಮಾರ್ಗದಲ್ಲಿ ಹೋಗುವಾಗ ಗೊಂದಲದ ಅನುಭವ ಆಗುತ್ತದೆ. ಹೇಗೆ ನೀವೆಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ದಿನ ಮಂಜಿನ ಕಾರಣ, ಮೋಡದ ಕಾರಣ ಕಾಡಿನಲ್ಲಿ ಸಿಕ್ಕಿ ಹಾಕಿಕೊಂಡು ಗೊಂದಲಕ್ಕೊಳಗಾಗಿದ್ದೀರಿ. ಮಾಯಿಯ ಮಂಜು ಅಥವಾ ಮಾಯಿಯ ಮೋಡ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಹಡಗಿನಲ್ಲಿ ಹೋಗುವಾಗ ಬಹಳಷ್ಟು ಮೋಡ ಇರುವ ಕಾರಣ, ಮಂಜಿರುವ ಕಾರಣ ಮಾರ್ಗ
ಸ್ಪಷ್ಟವಾಗಿ ಕಾಣಿಸುವುದಿಲ್ಲ. ಆದ್ದರಿಂದ ಹಡಗಿನಲ್ಲಿ ಹೋಗುವಂತವರು ಬಹಳಷ್ಟು ಎಚ್ಚರಿಕೆಯಿಂದ ಹೋಗುತ್ತಿರುತ್ತಾರೆ. ಅದೇ ರೀತಿ ಇದು ಮಾಯೆಯ ಮಂಜು ಅಥವಾ ಮಾಯೆಯ ಮೋಡ ಆಗಿದೆ. ಯಾರಿಗೂ ಮಾರ್ಗದ ಬಗ್ಗೆ ಗೊತ್ತೇ ಆಗುವುದಿಲ್ಲ. ಜಪ ತಪ ತೀರ್ಥಯಾತ್ರೆ ಮುಂತಾದದ್ದನ್ನು ಮಾಡುತ್ತಿರುತ್ತಾರೆ. ಜನ್ಮ ಜನ್ಮಾಂತರದಿಂದ ಭಗವಂತ ತಂದೆಯ ಜೊತೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಭಕ್ತಿಯನ್ನು ಮಾಡುತ್ತಾ ಬಂದಿದ್ದೇವೆ. ಅನೇಕ ಪ್ರಕಾರದ ಮತ ಜಗತ್ತಿನಲ್ಲಿ ಸಿಗುತ್ತಿರುತ್ತದೆ. ಎಂತಹ ಸಂಘವೋ ಅಂತಹ ಬಣ್ಣ, ಸಂಘಕ್ಕೆ ತಕ್ಕಂತೆ ಬಣ್ಣ ಹತ್ತುತ್ತದೆ. ಪ್ರತಿ ಜನ್ಮದಲ್ಲೂ ಗುರುಗಳ ಬಳಿ ಹೋಗಲೇಬೇಕು. ಪ್ರತಿ ಜನ್ಮದಲ್ಲೂ ಒಬ್ಬರನ್ನು ಗುರುವನ್ನಾಗಿ ಮಾಡಿಕೊಳ್ಳಲೇಬೇಕು. ಈಗ ಮಕ್ಕಳಾದ ನಿಮಗೆ ಸದ್ಗುರು ಸಿಕ್ಕಿದ್ದಾರೆ. ಆ ಸದ್ಗುರು ಆದಂತಹ ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಪ್ರತಿ ಕಲ್ಪದಲ್ಲೂ ಬಂದು ಮಕ್ಕಳಾದ ನಿಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ನಂತರ ಪುನಃ ನಿಮ್ಮನ್ನು ವಿಷ್ಣುಪುರಿಗೆ ಕಳಿಸುತ್ತೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಈಗ ನಾವು ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ತಿಳಿದುಕೊಳ್ಳಿ, ಯಾರೋ ಗುರುಗಳು ಅಥವಾ ಪಂಡಿತರು ಬಂದು ಈ ಜ್ಞಾನವನ್ನು ಪಡೆದುಕೊಂಡು ಅವರು ಅನ್ಯರಿಗೆ ಮನ್ಮನಾಭವ ಅಂದರೆ ಒಬ್ಬ ಪರಮಾತ್ಮ ಶಿವ ತಂದೆಯನ್ನು ನೆನಪು ಮಾಡಿ ಎಂದು ಹೇಳಿದರೆ ಅವರ ಶಿಷ್ಯರು ಮುಂತಾದವರು ಅವರನ್ನು ಕೇಳುತ್ತಾರೆ, ನೀವು ಈ ಜ್ಞಾನವನ್ನು ಎಲ್ಲಿಂದ ಪ್ರಾಪ್ತಿ ಮಾಡಿಕೊಂಡಿರಿ ಎಂದು. ಅವರಿಗೆ ತಕ್ಷಣ ಅರ್ಥ ಆಗುತ್ತದೆ, ಈ ಜ್ಞಾನವನ್ನು ಇವರು ಬೇರೆ ಸ್ಥಾನದಿಂದ ಪ್ರಾಪ್ತಿ ಮಾಡಿಕೊಂಡು ಬಂದಿದ್ದಾರೆ ಎಂದು. ಆಗ ಆ ಸನ್ಯಾಸಿಗಳ ಅಂಗಡಿಯೇ ಸಮಾಪ್ತಿಯಾಗುತ್ತದೆ, ಆ ಸನ್ಯಾಸಿಗಳ ಗೌರವವೇ ಸಮಾಪ್ತಿಯಾಗುತ್ತದೆ. ಹೇಳುತ್ತಾರೆ, ನೀವು ಬ್ರಹ್ಮ ಕುಮಾರಿಯರ ಬಳಿ ಈ ಜ್ಞಾನವನ್ನು ಪಡೆದುಕೊಂಡು ಬಂದಿದ್ದೀರಾ, ಅಂದ ಮೇಲೆ ನಾವೇಕೆ ಬ್ರಹ್ಮ ಕುಮಾರಿಯರ ಬಳಿ ಹೋಗಬಾರದು? ಗುರುಗಳು ಸ್ವಯಂ ಹೇಳುತ್ತಾರೆ, ನೀವು ಹೇಳುತ್ತಿರುವ ಮಾತನ್ನು ನಮ್ಮ ಶಿಷ್ಯರಿಗೆ ಹೇಳಿದರೆ ನಮ್ಮ ಎಲ್ಲಾ ಭಕ್ತರು ಎಲ್ಲಾ ಶಿಷ್ಯರು ನಮ್ಮನ್ನು ಬಿಟ್ಟು ಹೋಗಿ ಬಿಡುತ್ತಾರೆ. ನಂತರ ನಮಗೆ ಊಟ ಎಲ್ಲಿಂದ ಸಿಗಲು ಸಾಧ್ಯ? ನಮ್ಮ ಸಂಪೂರ್ಣ ವ್ಯವಹಾರವೇ ಆಗ ಸಮಾಪ್ತಿ ಆಗಿಬಿಡುತ್ತದೆ. ನಮ್ಮ ಉದ್ಯೋಗವೇ ಸಮಾಪ್ತಿ ಆಗುತ್ತದೆ. ನಮ್ಮ ಗೌರವ ಕೂಡ ಸಮಾಪ್ತಿ ಆಗುತ್ತದೆ ಎಂದು. ಇಲ್ಲಂತೂ 7 ದಿನ ಬಟ್ಟಿಯಲ್ಲಿ ಇರಬೇಕಾಗುತ್ತದೆ. ಇಲ್ಲಿ 7 ದಿನ ಬಟ್ಟಿಯಲ್ಲಿ ಇದ್ದು ಇಲ್ಲಿ ಎಲ್ಲಾ ಕಾರ್ಯವನ್ನು ಮಾಡಬೇಕಾಗುತ್ತದೆ. ಪರಮಾತ್ಮ ತಂದೆ ಇಲ್ಲಿಗೆ ಯಾರೇ ಬಂದರೂ ಅವರನ್ನು 7 ದಿನ ಬಟ್ಟಿಯಲ್ಲಿ ಇರಿಸುತ್ತಾರೆ. ನಂತರ ಅವರ ಮೂಲಕ ಇಲ್ಲಿ ಎಲ್ಲಾ ಕಾರ್ಯವನ್ನು ಮಾಡಿಸಬೇಕಾಗುತ್ತದೆ. ಅವರು ರೊಟ್ಟಿಯನ್ನು ಮಾಡಬೇಕು, ಎಲ್ಲಾ ಕೆಲಸವನ್ನು ಮಾಡಬೇಕು. ಈ ರೀತಿ ಸನ್ಯಾಸಿಗಳು ಕೂಡ ಮಾಡಿಸುತ್ತಾರೆ. ದೇಹಾಭಿಮಾನ ಸಮಾಪ್ತಿ ಆಗಬೇಕು ಎಂದು ಸನ್ಯಾಸಿಗಳು ತಮ್ಮ ಬಳಿ ಬಂದಂತಹ ವ್ಯಕ್ತಿಗಳ ಮೂಲಕವೂ ಎಲ್ಲಾ ಕೆಲಸವನ್ನು ಮಾಡಿಸುತ್ತಾರೆ. ಇಲ್ಲದಿದ್ದರೆ ಈ ಜ್ಞಾನ ಮಾರ್ಗದಲ್ಲಿ ಇರುವುದು ಬಹಳ ಕಷ್ಟ ಆಗುತ್ತದೆ. ಇನ್ನೊಂದು ಮಾತು ಅಂದರೆ, ಹೊರಗಿನಿಂದ ಯಾರೇ ಮೊದಲ ಬಾರಿ ನಿಮ್ಮ ಬಳಿ ಬಂದರೂ ಕೂಡ ಅವರಿಗೆ ಮೊಟ್ಟ ಮೊದಲು ನೀವು ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು. ನಾವು ಮಾತ್ಪಿತ ಆಗಿರುವ ಪರಮಾತ್ಮ ತಂದೆಯ ಮೂಲಕ ವಿಶ್ವದ ಮಾಲೀಕರಾಗುವಂತಹ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಎಂದು ಅವರಿಗೆ ಹೇಳಬೇಕು. ಪರಮಾತ್ಮ ತಂದೆ ವಿಶ್ವದ ರಚಯಿತ ಆಗಿದ್ದಾರೆ. ನಮ್ಮ ಗುರಿ ಉದ್ದೇಶವೇ ಆಗಿದೆ ನರನಿಂದ ನಾರಾಯಣ ಆಗುವುದು. ಪರಮಾತ್ಮ ತಂದೆ ನಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡುತ್ತಿದ್ದಾರೆ ಎಂದು ಹೇಳಬೇಕು. ನೀವು ನರನಿಂದ ನಾರಾಯಣ ಆಗಬೇಕು ಅಂದರೆ 8 ದಿನ ಬಂದು ಇಲ್ಲಿ ಪ್ರತಿದಿನ ಶಿಕ್ಷಣವನ್ನು ಕಲಿಯಬೇಕು. ನೀವು 8 ದಿನಕ್ಕೋಸ್ಕರ ಈ ಶಾಲೆಗೆ ಸೇರಬೇಕು ಎಂದು ಹೇಳಬೇಕು. ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಪರಿಶ್ರಮ ಇದೆ, ಆದರೆ ಅಷ್ಟೊಂದು ದೇಹಾಭಿಮಾನ ತಕ್ಷಣ ಸಮಾಪ್ತಿಯಾಗಲು ಸಾಧ್ಯ ಇಲ್ಲ. ಇಂತಿಂತಹ ವ್ಯಕ್ತಿಗಳು ಬೇಗ ಜ್ಞಾನ ಮಾರ್ಗಕ್ಕೆ ಬರಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೆಲ್ಲರೂ ಸಹೋದರ ಸಹೋದರಿಯರಾಗಿದ್ದೀರಾ. ನೀವೀಗ ಒಬ್ಬರು ಇನ್ನೊಬ್ಬರಿಗೆ ಜ್ಞಾನವನ್ನು ತಿಳಿಸಬಹುದು. ತಿಳಿದುಕೊಳ್ಳಿ, ಕೆಲವು ಮಕ್ಕಳು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಿರುತ್ತಾರೆ, ಅನೇಕರಿಗೆ ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ. ಅಂಥವರು ಇದ್ದಕ್ಕಿದ್ದಂತೆ ಪರಮಾತ್ಮ ತಂದೆಯ ಕೈಯನ್ನು ಬಿಟ್ಟು ಹೋಗಿ ಬಿಡುತ್ತಾರೆ. ಈಗ ನಿಮಗಂತೂ ಗೊತ್ತಿದೆ, ಪರಮಾತ್ಮ ಶಿವ ತಂದೆ ಬ್ರಹ್ಮನ ಮೂಲಕ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಡೈರೆಕ್ಟ್ ಆಗಿ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಹೇಳುತ್ತಾರೆ, ಬ್ರಹ್ಮನ ಮೂಲಕ ಸ್ಥಾಪನೆಯ ಕಾರ್ಯವನ್ನು ಮಾಡಿಸುತ್ತೇನೆ, ಬ್ರಹ್ಮನ ಮೂಲಕ ನಾನು ರಾಜ್ಯೋಗವನ್ನು ಕಲಿಸುತ್ತೇನೆ ಎಂದು. ಒಂದು ವೇಳೆ ಯಾರಾದರೂ ಬ್ರಹ್ಮನ ಕೈಯನ್ನು ಬಿಟ್ಟು ಹೋದರೆ ಅವರು ಪರಮಾತ್ಮ ಶಿವತಂದೆಯ ಕೈಯನ್ನು ಕೂಡ ಬಿಟ್ಟು ಹೋದಂತೆ. ಇಂಥವರು ಏಕೆ ಜ್ಞಾನ ಮಾರ್ಗವನ್ನು ಬಿಟ್ಟು ಹೋದರು ಎಂದು ವಿಚಾರವನ್ನು ಮಾಡಬೇಕು. ಅದೃಷ್ಟವಂತರಾಗುವ ಬದಲು ನೀವು ಏಕೆ ದುರಾದೃಷ್ಟವಂತರಾದಿರಿ? ಯಾರ ಜೊತೆ ನೀವು ಮುನಿಸಿಕೊಂಡಿದ್ದೀರಾ? ಯಾರ ಬಗ್ಗೆ ಮುನಿಸಿಕೊಂಡು ನೀವು ಕ್ಲಾಸಿಗೆ ಬರುವುದನ್ನು ಬಿಟ್ಟಿದ್ದೀರಾ? ಸಹೋದರಿಯರ ಜೊತೆ ನೀವು ಮುನಿಸಿಕೊಂಡಿದ್ದೀರೇನು? ನೀವು ಪರಮಾತ್ಮ ತಂದೆಯಿಂದ ಎಷ್ಟೊಂದು ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಿ, ನಂತರ ನಿಮಗೆ ಏನಾಯಿತು? ಶಿಕ್ಷಣವನ್ನು ಕಲಿಸುತ್ತಿರುವ ಪರಮಾತ್ಮ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಯುವುದನ್ನು ಬಿಡಿ ಎಂದು ಹೇಳಿದರೇನು? ಅದಕ್ಕೋಸ್ಕರ ನೀವು ಇಷ್ಟೊಂದು ದುರಾದೃಷ್ಟವಂತರಾಗಿದ್ದೀರೇನು? ಪರಮಾತ್ಮ ತಂದೆ ಕೂಡ ಕೇಳಬಹುದು, ನೀವು ರಾಜಯೋಗವನ್ನು ಕಲಿಯುವುದನ್ನು ಏಕೆ ಬಿಟ್ಟಿರಿ ಎಂದು. ನೀವು ಆಶ್ಚರ್ಯವಾಗಿ ಪರಮಾತ್ಮ ತಂದೆಗೆ ಮಗು ಆಗಿದ್ದೀರಾ, ಜ್ಞಾನವನ್ನು ಕೇಳಿದ್ದೀರಾ, ಅನ್ಯರಿಗೂ ಜ್ಞಾನವನ್ನು ಹೇಳಿದ್ದೀರಾ, ಪುನಃ ತಂದೆಯ ಕೈಯನ್ನು ಬಿಟ್ಟು ಹೋಗಿದ್ದೀರಾ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ.
ಯಾರು ಪರಮಾತ್ಮ ತಂದೆಯ ಕೈಯನ್ನು ಬಿಟ್ಟು ಹೋಗಿದ್ದಾರೋ ಅವರು ತಮ್ಮ ಅದೃಷ್ಟಕ್ಕೆ ಅಡ್ಡ ರೇಖೆಯನ್ನು ಎಳೆದುಕೊಂಡಿದ್ದಾರೆ. ಸಮಯವನ್ನು ನೋಡಿ ಅಂಥವರಿಗೆ ಪತ್ರವನ್ನು ಬರೆಯಬೇಕು. ನೀವು ಪತ್ರವನ್ನು ಬರೆದಾಗ ಆ ಪತ್ರವನ್ನು ಓದಿ ಪುನಃ ಅವರು ಜಾಗೃತರಾಗಿ ಬಿಡಬಹುದು. ಬಿದ್ದಿರುವ ಆತ್ಮರನ್ನು ಪುನಃ ರಕ್ಷಣೆ ಮಾಡಬೇಕಾಗುತ್ತದೆ. ಮುಳುಗುತ್ತಿರುವವರನ್ನು ರಕ್ಷಣೆ ಮಾಡಲಾಗುತ್ತದೆ ತಾನೆ? ಯಾರಾದರೂ ಮುಳುಗುತ್ತಿದ್ದರೆ ಅವರನ್ನು ಮೇಲೆ ಎತ್ತಿ ರಕ್ಷಣೆಯನ್ನು ಮಾಡುವುದಕ್ಕೋಸ್ಕರ ಕೈಯನ್ನು ನೀಡಿ ಎಂದು ಕೇಳುತ್ತಾರೆ ತಾನೆ? ಇಲ್ಲೂ ಕೂಡ ಮುಳುಗುತ್ತಿರುವ ಆತ್ಮರನ್ನು ನೀವು ರಕ್ಷಣೆ ಮಾಡಬೇಕು. ಇದು ಜ್ಞಾನದ ಮಾತಾಗಿದೆ. ನೀವೀಗ ಪತ್ರವನ್ನು ಬರೆಯಬೇಕು. ನೀವು ಅಂಬಿಗನ ಕೈಯನ್ನು ಬಿಟ್ಟರೆ ಮುಳುಗಿ ಸಾಯುತ್ತೀರಾ ಎಂದು. ಹೇಗೆ ಸ್ಥೂಲ ನೀರಿನಲ್ಲಿ ಮುಳುಗುತ್ತಿರುವವರನ್ನು ರಕ್ಷಣೆ ಮಾಡುವಂತಹ ಅಂಬಿಗರು ತಮ್ಮ ಜೀವವನ್ನು ಒತ್ತೆ ಇಟ್ಟು ಅನ್ಯರನ್ನು ರಕ್ಷಣೆ ಮಾಡುತ್ತಾರೆ. ಕೆಲವರಿಗೆ ಈಜಲು ಬರದೇ ಇದ್ದರೆ ಅವರು ಸ್ವಯಂ ನೀರಿನಲ್ಲಿ ಮುಳುಗಿ ಮಾಯಾಗಿ ಬಿಡುತ್ತಾರೆ. ಇಲ್ಲಿ ಯಾರಾದರೂ ಮುಳುಗಿದ್ದರೆ, ಮುಳುಗುತ್ತಿರುವ ವ್ಯಕ್ತಿಗಳನ್ನು ನೀವು ನೋಡಿದರೆ ಅವರಿಗೆ 10 ಅಥವಾ 20 ಪತ್ರವನ್ನು ಬರೆಯಿರಿ. ಇಷ್ಟೊಂದು ಪತ್ರವನ್ನು ಬರೆದಾಗ ನಿಮಗೇನು ಇನ್ಸಲ್ಟ್ ಆಗುವುದಿಲ್ಲ. ಇಷ್ಟೊಂದು ಸಮಯದಿಂದ ನೀವು ಪರಮಾತ್ಮ ತಂದೆಯ ಕೈಯನ್ನು ಹಿಡಿದುಕೊಂಡಿದ್ದೀರಿ. ಅನ್ಯರಿಗೂ ಕೂಡ ನೀವು ಜ್ಞಾನವನ್ನು ತಿಳಿಸಿದ್ದೀರಾ. ಈಗ ಪುನಃ ನೀವೇಕೆ ಮುಳುಗುತ್ತಿದ್ದೀರಾ ಎಂದು ನೀವು ಪ್ರೀತಿಯಿಂದ ಅವರಿಗೆ ಪತ್ರವನ್ನು ಬರೆಯಿರಿ. ಸಹೋದರಿಯರೇ, ನೀವು ರಾಜಯೋಗವನ್ನು ಕಲಿತು ಪಾರಾಗುತ್ತಿದ್ದೀರಿ, ಪುನಃ ನೀವು ಏಕೆ ಮುಳುಗುತ್ತಿದ್ದೀರಾ ಎಂದು ಪತ್ರವನ್ನು ಬರೆಯಬೇಕು. ನಿಮಗೆ ಕರುಣೆ ಬರಬೇಕು, ಪಾಪ ಅವರನ್ನು ರಕ್ಷಣೆ ಮಾಡಬೇಕು ಎಂದು. ಇನ್ನು ನಿಮ್ಮ ಪತ್ರವನ್ನು ಓದಿ. ಸ್ವಯಂನ ರಕ್ಷಣೆಯನ್ನು ಕೆಲವರು ಮಾಡಿಕೊಳ್ಳುತ್ತಾರೆ, ಕೆಲವರು ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುವುದಿಲ್ಲ. ಅದು ಅವರ ಅದೃಷ್ಟಕ್ಕೆ ಬಿಟ್ಟಿದ್ದು. ಎರಡನೇ ಮಾತು ಅಂದರೆ ಪ್ರದರ್ಶನದಲ್ಲಿ ನೀವು ಪ್ರತಿಯೊಬ್ಬರ ಅಭಿಪ್ರಾಯವನ್ನು ಬರೆಸಿಕೊಳ್ಳುತ್ತೀರಾ. ನರನಿಂದ ನಾರಾಯಣ ಆಗುವ ಮಾರ್ಗವನ್ನು ಇಲ್ಲಿ ತೋರಿಸಲಾಗುತ್ತದೆ. ಈ ರಾಜಯೋಗ ಬಹಳ ಚೆನ್ನಾಗಿದೆ ಎಂದು ಅಭಿಪ್ರಾಯವನ್ನು ಬರೆದುಕೊಡುತ್ತಾರೆ. ಇಲ್ಲಿ ಅಭಿಪ್ರಾಯವನ್ನು ಬರೆದುಕೊಟ್ಟು ಹೊರಗಡೆ ಹೋದ ತಕ್ಷಣ ಜ್ಞಾನದ ಮಾತನ್ನು ಮರೆತು ಬಿಡುತ್ತಾರೆ. ಆದ್ದರಿಂದ ನೀವು ಪುನಃ ಯಾರು ಅಭಿಪ್ರಾಯವನ್ನು ಬರೆದುಕೊಟ್ಟಿರುತ್ತಾರೋ ಅವರಿಗೆ ಹೇಳಬೇಕು, ನೀವು ಅಭಿಪ್ರಾಯವನ್ನು ಬರೆದುಕೊಟ್ಟಿದ್ದೀರಿ, ಆದರೆ ನಂತರ ನೀವು ಏನನ್ನು ಮಾಡಿದಿರಿ? ಈ ಅಭಿಪ್ರಾಯದಿಂದ ನಿಮಗೂ ಲಾಭ ಆಗಲಿಲ್ಲ, ಅನ್ಯರಿಗೂ ಲಾಭ ಆಗಲಿಲ್ಲ. ಮೊದಲನೇ ಮುಖ್ಯ ಮಾತು ಅಂದರೆ ಮಾತ್ಪಿತಾರವರ ಪರಿಚಯವನ್ನು ಎಲ್ಲರಿಗೂ ನೀಡಬೇಕು. ಆದ್ದರಿಂದ ಪರಮಾತ್ಮ ತಂದೆ ಪ್ರಶ್ನೆಯನ್ನು ಕೇಳಿ ಎಂದು ಪ್ರಶ್ನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಪರಂಪಿತ ಪರಮಾತ್ಮ ತಂದೆಗೂ ನಿಮಗೂ ಏನು ಸಂಬಂಧ? ಪರಮಾತ್ಮ ತಂದೆಯ ಮೂಲಕ ಯಾವ ಆಸ್ತಿ ಸಿಗುತ್ತದೆ ಅನ್ನುವುದನ್ನು ಬರೆಸಿಕೊಳ್ಳಬೇಕು. ಇನ್ನು ಪ್ರದರ್ಶನದಲ್ಲಿ ನೀವು ಯಾರಿಗೆ ಜ್ಞಾನವನ್ನು ತಿಳಿಸುತ್ತೀರೋ ಅವರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು. ಅವರು ಸುಮ್ಮನೆ ಅಂತ್ಯದಲ್ಲಿ ಅಭಿಪ್ರಾಯವನ್ನು ಬರೆದುಕೊಟ್ಟರೆ ಅದರಿಂದ ಏನೂ ಲಾಭ ಆಗುವುದಿಲ್ಲ. ಮೊದಲನೇ ಮುಖ್ಯ ಮಾತು ಅಂದರೆ ಮಾತ್ಪಿತಾರ ಪರಿಚಯವನ್ನು ನೀಡಬೇಕು. ಈಗ ನಿಮಗೆ ಅರ್ಥ ಆಯಿತು ತಾನೆ? ಅರ್ಥ ಆದ ನಂತರ ಈ ಮಾತಿನ ಬಗ್ಗೆ ಬರೆಯಿರಿ ಎಂದು ಹೇಳಬೇಕು. ಯಾರಿಗೆ ಅರ್ಥ ಆಗಿಲ್ಲವೋ ಅವರು ಬರೆಯಲು ಸಾಧ್ಯ ಇಲ್ಲ. ಯಾರು ಮಾತ್ಪಿತ ಪರಮಾತ್ಮ ಆಗಿದ್ದಾರೆ ಎಂದು ಬರೆಯುವುದಿಲ್ಲವೋ ಅವರು ಏನನ್ನೂ ತಿಳಿದುಕೊಂಡಿಲ್ಲ ಎಂದು ಅರ್ಥ. ಪ್ರೀತಿಯಿಂದ ಜ್ಞಾನವನ್ನು ತಿಳಿಸಿ ನಂತರ ಅಭಿಪ್ರಾಯವನ್ನು ಬರೆಸಿಕೊಳ್ಳಬೇಕು. ಅವಶ್ಯವಾಗಿ ಜಗದಂಬೆ ಮತ್ತು ಜಗತ್ಪಿತ ಇಲ್ಲಿ ಇದ್ದಾರೆ ಅನ್ನುವುದನ್ನು ಅವರು ಬರೆಯಬೇಕು. ಪರಮಾತ್ಮ ತಂದೆಯ ಮೂಲಕ ಈಗ ಅವಶ್ಯವಾಗಿ ನಮಗೆ ಆಸ್ತಿ ಸಿಗುತ್ತದೆ ಅನ್ನುವುದನ್ನು ಬರೆಯಬೇಕು. ಈ ರೀತಿ ಅವರು ಬರೆದುಕೊಟ್ಟಾಗ ನೀವು ಸ್ವಲ್ಪ ಸೇವೆಯನ್ನು ಮಾಡಿದ್ದೀರಾ ಎಂದು ಪರಮಾತ್ಮ ತಂದೆ ಅರ್ಥ ಮಾಡಿಕೊಳ್ಳುತ್ತಾರೆ. ಒಂದು ವೇಳೆ ಅವರು ಪುನಃ ಜ್ಞಾನ ಮಾರ್ಗಕ್ಕೆ ಬರದೇ ಇದ್ದರೆ ನೀವು ಅವರಿಗೆ ಪತ್ರವನ್ನು ಬರೆಯಬೇಕು. ಅವಶ್ಯವಾಗಿ ಜಗದಂಬೆ ಮತ್ತು ಜಗತ್ಪಿತ ಇಲ್ಲಿ ಇದ್ದಾರೆ ಎಂದು ನೀವು ಹೇಳಿದಿರಿ, ಆದರೆ ನೀವೇಕೆ ಆಸ್ತಿಯನ್ನು ಪಡೆದುಕೊಳ್ಳಲು ಬರುತ್ತಿಲ್ಲ ಎಂದು ಪತ್ರವನ್ನು ಬರೆಯಬೇಕು. ಇದ್ದಕ್ಕಿದ್ದಂತೆ ಕಾಲ ಅವರನ್ನು ನುಂಗಿಬಿಡುತ್ತದೆ. ಅಂದ ಮೇಲೆ ಪರಿಶ್ರಮವನ್ನು ಪಡಬೇಕು. ಪ್ರದರ್ಶನದಲ್ಲಿ ಬಹಳ ಪರಿಶ್ರಮ ಪಟ್ಟಾಗ 2 ಜನ ಅಥವಾ 4 ಜನ ಜ್ಞಾನ ಮಾರ್ಗಕ್ಕೆ ಬಂದರೆ ಅದರಿಂದ ಏನು ಲಾಭ ಆಯಿತು? ಮಕ್ಕಳು ಪುರುಷಾರ್ಥವನ್ನು ಮಾಡಬೇಕು. ಯಾರಾದರೂ ಕ್ಲಾಸಿಗೆ ಬರುವುದನ್ನು ಬಿಟ್ಟರೆ ಅವರಿಗೆ ಪತ್ರವನ್ನು ಬರೆಯಬೇಕು. ನೀವು ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಿ, ನಂತರ ಮಾಯೆ ನಿಮ್ಮನ್ನು ಹಿಡಿದುಕೊಂಡು ಬಿಟ್ಟಿತು. ಪ್ರಭುವಿನ ಕೈಯನ್ನು ನೀವು ಬಿಟ್ಟು ಬಿಟ್ಟಿದ್ದೀರಾ. ನೀವು ಪ್ರಭುವಿನ ಕೈಯನ್ನು ಬಿಟ್ಟರೆ ನಿಮ್ಮ ಪದವಿಯನ್ನು ನೀವೇ ಕಳೆದುಕೊಂಡು ಪದಭ್ರಷ್ಟರಾಗುತ್ತೀರಾ. ಯಾರು ಮಹಾವೀರರಾಗಿದ್ದಾರೋ ಅವರು ತಕ್ಷಣ ಸಂಜೀವಿನಿ ಬೂಟಿಯನ್ನು ಎಲ್ಲರಿಗೂ ಕೊಡುತ್ತಾರೆ. ಈಗ ನೀವು ಮೂರ್ಛಿತರಾಗಿ ಬಿಟ್ಟಿದ್ದೀರಾ ಎಂದು ಜ್ಞಾನದ ಸಂಜೀವಿನಿ ಬೂಟಿಯನ್ನು ಅವರಿಗೆ ಕೊಡಬೇಕು. ಮಾಯೆ ನಿಮ್ಮ ಮೂಗನ್ನು ಹಿಡಿದುಕೊಂಡು ಬಿಟ್ಟಿದೆ. ಯಾರ ಮೂಗನ್ನು ಮಾಯೆ ಹಿಡಿದುಕೊಂಡಿದೆಯೋ ಅವರನ್ನು ಈಗ ರಕ್ಷಣೆ ಮಾಡಬೇಕು. ಈಗ ಅಷ್ಟೊಂದು ಪರಿಶ್ರಮವನ್ನು ಪಡಬೇಕು. ಆಗ ಕೋಟಿಯಲ್ಲಿ ಕೆಲವರು ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ಮಕ್ಕಳು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು. ಮಕ್ಕಳು ಎಲ್ಲಾ ಕಡೆ ಚೆಕ್ ಮಾಡಬೇಕು. ಇಲ್ಲಿ ದೈವಿ ವೃಕ್ಷದ ಕಸಿಯನ್ನು ಹೇಗೆ ಮಾಡಲಾಗುತ್ತಿದೆ ಎಂದು. ಕೆಲವು ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ.
ಪರಮಾತ್ಮ ತಂದೆ ಜ್ಞಾನವನ್ನು ಹೇಳುತ್ತಾ ಹೇಳುತ್ತಾ ನನ್ನ ಗಂಟಲು ಒಣಗಿ ಹೋಗುತ್ತಿದೆ ಎಂದು. ಆದರೆ ಪರಮಾತ್ಮ ತಂದೆ ಹೇಳುತ್ತಾರೆ, ನೀವು ಜಾಸ್ತಿ ಮಾತಿನ ಬಗ್ಗೆ ವಿಸ್ತಾರವಾಗಿ ಹೋಗಬೇಡಿ. ಮೊದಲನೇ ಮುಖ್ಯ ಮಾತನ್ನು ಎಲ್ಲರಿಗೂ ತಿಳಿಸಿ, ಅದು ಅವರಿಗೆ ಅರ್ಥ ಆದರೆ ನಂತರ ಉಳಿದ ಮಾತಿನ ಬಗ್ಗೆ ತಿಳಿಸಿ. ಮೊದಲನೇ ಮುಖ್ಯ ಚಿತ್ರ ಅಂದರೆ ಒಂದೇ ಒಂದು ತ್ರಿಮೂರ್ತಿಯ ಚಿತ್ರದ ಬಗ್ಗೆ ನೀವು ಸಂಪೂರ್ಣ ಜ್ಞಾನವನ್ನು ತಿಳಿಸಬೇಕು. ನೀವೀಗ ನಿಶ್ಚಯವನ್ನು ಮಾಡಿಸುತ್ತೀರಾ, ಪರಮಾತ್ಮ ತಂದೆ ನಮಗೆ ತಂದೆ ತಾಯಿಯಾಗಿದ್ದಾರೆ, ಅವರಿಂದ ನಮಗೆ ಆಸ್ತಿ ಸಿಗುತ್ತದೆ ಎಂದು. ಭಲೆ ಯಾರಾದರೂ ಎಷ್ಟೇ ವೃದ್ಧರಾಗಿರಬಹುದು, ಆದರೆ ಈ ಎರಡು ಅಕ್ಷರವನ್ನು ಎಲ್ಲರಿಗೂ ನೀವು ತಿಳಿಸಬಹುದು. ಒಂದು ವೇಳೆ ತಂದೆ ಮತ್ತು ಆಸ್ತಿಯ ಬಗ್ಗೆ ಎರಡು ಅಕ್ಷರವನ್ನು ನೀವು ಧಾರಣೆ ಮಾಡಿಕೊಳ್ಳದೇ ಇದ್ದರೆ ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ, ಇವರ ಬುದ್ಧಿ ಎಲ್ಲೋ ಕೊಳಕಿನಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಎಂದು. ಈಗ ಬಾಯಿಂದ ನೀವು ಜಾಸ್ತಿ ಜ್ಞಾನದ ಮಾತನ್ನು ಹೇಳುವ ಅವಶ್ಯಕತೆ ಇಲ್ಲ. ಕೇವಲ ತಂದೆಯನ್ನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಎಂದು ಹೇಳಿದರೆ ಸಾಕು. ಆಸ್ತಿ ಅಂದರೆ ವಿಷ್ಣುಪುರಿಯ ಆಸ್ತಿಯಾಗಿದೆ. ಈಗ ನೀವು ವಿಷ್ಣುಪುರಿಗೆ ಮಾಲೀಕರಾಗುತ್ತೀರಾ. ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುವ ಮಾತನ್ನು ಸಹಜ ಮಾಡಿಕೊಡುತ್ತಿದ್ದಾರೆ. ಪರಮಾತ್ಮ ತಂದೆ ಅತೀ ಸಹಜವಾಗಿ ಜ್ಞಾನವನ್ನು ಹೇಗೆ ಹೇಳುವುದು ಅನ್ನುವುದನ್ನು ನಮಗೆ ತಿಳಿಸುತ್ತಿದ್ದಾರೆ. ಅಹಿಲ್ಯರು ಕುಬ್ಜಿಯರು ಎಷ್ಟೆಲ್ಲ ಆತ್ಮರು ಇದ್ದಾರೆ, ಅವರೆಲ್ಲರೂ ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಬಹುದು. ಶಾಪಗ್ರಸ್ತರು ಕುರೂಪರು ಎಲ್ಲಾ ಪ್ರಕಾರದ ಆತ್ಮರು ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಬಹುದು. ಕೇವಲ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು. ಆತ್ಮ ಅಭಿಮಾನಿ ಆಗುವುದು ಸಹಜ ಆಗಿದೆ. ದೇಹವನ್ನು ಮರೆತು ಆತ್ಮ ಆಗುವುದು ಸಹಜ ಮಾತಾಗಿದೆ. ಯಾರಿಗೆ ಗೃಹಸ್ಥ ವ್ಯವಹಾರ ಇಲ್ಲವೋ, ಒಂಟಿಯಾಗಿ ಇದ್ದಾರೋ, ಅವರು ಬಹಳಷ್ಟು ಸೇವೆಯನ್ನು ಮಾಡಬಹುದು. ಕೆಲವು ಮಕ್ಕಳು ದೇಹಾಭಿಮಾನಕ್ಕೆ ಬಹಳಷ್ಟು ವಶ ಆಗಿರುತ್ತಾರೆ. ಕೆಲವರಿಗೆ ಬಹಳಷ್ಟು ದೇಹಾಭಿಮಾನ ಇದೆ. ಮೋಹದ ಎಳೆ ಸಮಾಪ್ತಿ ಆಗುವುದೇ ಇಲ್ಲ. ಆತ್ಮ ಅಭಿಮಾನಿ ಆದಾಗ ಶರೀರದ ಬಗ್ಗೆ ಮೋಹ ಇರಲು ಸಾಧ್ಯ ಇಲ್ಲ. ಆತ್ಮ ಅಭಿಮಾನಿಗಳಿಗೆ ಶರೀರದ ಬಗ್ಗೆ ಮೋಹ ಇರುವುದಿಲ್ಲ. ಪರಮಾತ್ಮ ತಂದೆ ಯುಕ್ತಿಯನ್ನು ಹೇಳಿಕೊಡುತ್ತಾರೆ. ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಇದು ಹಳೆಯ ಜಗತ್ತಾಗಿದೆ. ಈ ಜಗತ್ತಿನ ಬಗ್ಗೆ ಇರುವ ಮೋಹವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ಆಸ್ತಿಯನ್ನು ನೆನಪು ಮಾಡಿದಾಗ ರಚಯಿತನ ನೆನಪು ಕೂಡ ಸ್ವತಃ ಬರುತ್ತದೆ. ಎಷ್ಟು ದೊಡ್ಡ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ ಅಂದ ಮೇಲೆ ನಾವೀಗ ಸ್ವಯಂ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಗೂ ಸಂಪಾದನೆಯನ್ನು ಮಾಡಿಸಬೇಕು. ತಂದೆ ತಾಯಿ ಮಕ್ಕಳನ್ನು ಯೋಗ್ಯರನ್ನಾಗಿ ಮಾಡುತ್ತಾರೆ. ನಂತರ ಮಕ್ಕಳ ಕೆಲಸ ಆಗಿದೆ ತಂದೆ ತಾಯಿಯ ಪಾಲನೆಯನ್ನು ಮಾಡುವುದು. ನಂತರ ತಂದೆ ತಾಯಿಯ ಬಗ್ಗೆ ಇರುವ ಮೋಹದಿಂದ ಮುಕ್ತ ಆಗಬೇಕು. ಆದರೆ ಬಹಳಷ್ಟು ಮಕ್ಕಳಿಗೆ ಬಹಳಷ್ಟು ಜನರ ಬಗ್ಗೆ ಮೋಹದ ಎಳೆ ಇರುತ್ತದೆ. ಮೋಹದ ಸೆಳೆತ ಅನೇಕರ ಬಗ್ಗೆ ಜೋಡಣೆ ಆಗಿರುತ್ತದೆ. ಕೆಲವರಿಗೆ ಮಕ್ಕಳು ಇರದೇ ಇದ್ದರೆ ಅವರು ದತ್ತು ಮಕ್ಕಳನ್ನು ತೆಗೆದುಕೊಂಡು ದತ್ತು ಮಕ್ಕಳ ಬಗ್ಗೆ ಮೋಹವನ್ನು ಇಟ್ಟುಕೊಳ್ಳುತ್ತಾರೆ. ಕೆಲವರಿಗೆ ಮಕ್ಕಳು ಇರುವುದಿಲ್ಲ, ಅವರು ದತ್ತು ಮಕ್ಕಳನ್ನು ತೆಗೆದುಕೊಂಡಿರುತ್ತಾರೆ. ಆ ಧರ್ಮದ ಮಕ್ಕಳ ಬಗ್ಗೆ ಮೋಹ ಜಾಗೃತ ಆಗುತ್ತದೆ. ಅಂಥವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಸೇವೆಯನ್ನು ಮಾಡುವ ಬದಲು ಅನೇಕ ಮಕ್ಕಳು ಡಿಸ್ಸರ್ವಿಸ್ ಅನ್ನು ಮಾಡುತ್ತಿರುತ್ತಾರೆ. ಪ್ರದರ್ಶನದಲ್ಲಿ ಮುಖ್ಯವಾಗಿ ಈ ಮಾತನ್ನು ತಿಳಿಸಬೇಕು. ಎಲ್ಲರಿಗೂ ಪರಮಾತ್ಮ ನನಗೆ ತಂದೆ ಆಗಿದ್ದಾರೆ ಅನ್ನುವ ಮಾತಿನ ಬಗ್ಗೆ ನಿಶ್ಚಯ ಕುಳಿತುಕೊಳ್ಳಬೇಕು. ಪ್ರದರ್ಶನದಲ್ಲಿ ಪರಮಾತ್ಮ ನಮಗೆ ತಂದೆ ಅನ್ನುವ ಮಾತಿನ ಬಗ್ಗೆ ಮುಖ್ಯವಾಗಿ ತಿಳಿಸಬೇಕು. ಪರಮಾತ್ಮ ತಂದೆಯ ಮೂಲಕ ರಾಜಯೋಗವನ್ನು ಕಲಿತರೆ 21 ಜನ್ಮದ ಆಸ್ತಿ ಸಿಗುತ್ತದೆ ಅನ್ನುವುದನ್ನು ಪ್ರದರ್ಶನದಲ್ಲಿ ತಿಳಿಸಬೇಕು. ಹೊಸ ಜಗತ್ತನ್ನು ಪರಮಾತ್ಮ ತಂದೆ ಹೇಗೆ ರಚನೆ ಮಾಡುತ್ತಾರೆ, ನಾವು ಹೇಗೆ ಹೊಸ ಜಗತ್ತಿಗೆ ಮಾಲೀಕರಾಗುತ್ತೇವೆ ಅನ್ನುವುದು ನಮ್ಮ ಗುರಿ ಉದ್ದೇಶ ಆಗಿದೆ. ಆದರೆ ಮಕ್ಕಳು ಸಂಪೂರ್ಣ ಜ್ಞಾನವನ್ನು ತಿಳಿಸುವುದೇ ಇಲ್ಲ. ಈಗ ಮಕ್ಕಳಾದ ನಿಮಗೆ ನಾವು ಈಶ್ವರನಿಗೆ ಸಂತಾನರಾಗಿದ್ದೇವೆ ಅನ್ನುವ ಖುಷಿ ಹಗಲು ರಾತ್ರಿ ಇರಬೇಕು. ಸತ್ಯುಗದಲ್ಲಿ ಯಾರು ವಿಷ್ಣುವಿಗೆ ಸಂತಾನರಾಗಿರುತ್ತಾರೋ, ಯಾರು ದೈವೀ ಸಂತಾನರಾಗಿರುತ್ತಾರೋ, ಅವರಿಗೆ ಈಶ್ವರನ ಸಂತಾನರಾದ ನಿಮಗೆ ಇರುವಂತಹ ಖುಷಿ ಇರಲು ಸಾಧ್ಯ ಇಲ್ಲ. ಈಶ್ವರನ ಸಂತಾನರಾದ ನಿಮಗೆ ಎಷ್ಟು ಖುಷಿ ಇದೆಯೋ ಅಷ್ಟು ಖುಷಿ ವಿಷ್ಣುವಿನ ಸಂತಾನರಿಗೆ ದೈವೀ ಸಂತಾನರಿಗೆ ಇರಲು ಸಾಧ್ಯ ಇಲ್ಲ. ನೀವೀಗ ಈಶ್ವರನಿಗೆ ಸಂತಾನರಾಗಿದ್ದೀರಾ, ನಂತರ ನೀವೇ ಸತ್ಯುಗದಲ್ಲಿ ವಿಷ್ಣುವಿಗೆ ಸಂತಾನರಾಗುತ್ತೀರಾ. ಆದರೆ ಈಗ ನಿಮಗೆ ಖುಷಿ ಇದೆ. ದೇವತೆಗಳಿಗಿಂತ ಈಶ್ವರನ ಸಂತಾನರು ಶ್ರೇಷ್ಠರಾಗಿದ್ದಾರೆ. ಈಶ್ವರನ ಸಂತಾನರಿಗಿಂತ ದೇವತೆಗಳಿಗೆ ಶ್ರೇಷ್ಠರು ಎಂದು ಕರೆಯಲು ಸಾಧ್ಯ ಇಲ್ಲ. ಅಂದ ಮೇಲೆ ಈಶ್ವರನ ಸಂತಾನರಿಗೆ ಎಷ್ಟೊಂದು ಖುಷಿ ಇರಬೇಕು. ಆದರೆ ಕ್ಲಾಸ್ನಿಂದ ಹೊರಗಡೆ ಹೋದ ತಕ್ಷಣ ಮಾಯೆ ಎಲ್ಲಾ ಜ್ಞಾನದ ಮಾತನ್ನು ಮರೆಸಿ ಬಿಡುತ್ತದೆ. ಅಂದ ಮೇಲೆ ತಿಳಿದುಕೊಳ್ಳಿ, ಯಾರು ಜ್ಞಾನದ ಮಾತನ್ನು ಮರೆಯುತ್ತಾರೋ ಅವರ ಅದೃಷ್ಟದಲ್ಲಿ ರಾಜ್ಯವೇ ಇಲ್ಲ ಎಂದು ತಿಳಿದುಕೊಳ್ಳಬೇಕು. ಕ್ಲಾಸ್ನಿಂದ ಹೊರಗಡೆ ಹೋದ ತಕ್ಷಣ ಎಲ್ಲಾ ಜ್ಞಾನದ ಮಾತು ಮರೆತು ಹೋದರೆ ತಿಳಿದುಕೊಳ್ಳಬೇಕು, ಇವರ ಅದೃಷ್ಟದಲ್ಲಿ ರಾಜ್ಯ ಪದವಿಯೇ ಇಲ್ಲ ಎಂದು.
ಇಲ್ಲಿ ಬಹಳಷ್ಟು ಪರಿಶ್ರಮವನ್ನು ಪಡಬೇಕು. ಮಾಯೆ ಹೇಗಿದೆ ಅಂದರೆ ಅಲ್ಲಲ್ಲೇ ಪೆಟ್ಟನ್ನು ಕೊಟ್ಟು ಜ್ಞಾನದ ಮಾತನ್ನು ಮಾಯೆ ಮರೆಸಿ ಬಿಡುತ್ತದೆ. ಇಲ್ಲಿ ಕೇಳಿರುವ ಜ್ಞಾನದ ಮಾತನ್ನು ಮಾಯೆ ಮರೆಸುತ್ತದೆ. ಏಕೆಂದರೆ ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ಮಾಯೆ ಹೇಗೆ ಪೆಟ್ಟನ್ನು ಕೊಡುತ್ತದೆ ಅಂದರೆ ಇಲ್ಲಿ ಕೇಳಿರುವ ಮಾತನ್ನು ಇಲ್ಲೇ ಬಿಟ್ಟು ಹೋಗುವಂತೆ ಮಾಯೆ ಜೋರಾಗಿ ಪೆಟ್ಟನ್ನು ಕೊಟ್ಟು ಎಲ್ಲಾ ಜ್ಞಾನದ ಮಾತನ್ನು ಮರೆಸಿ ಬಿಡುತ್ತದೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್, ಮೋಹದ ಎಲ್ಲಾ ಎಳೆಯನ್ನು ಸಮಾಪ್ತಿ ಮಾಡಿಕೊಂಡು ಈ ಹಳೆಯ ದೇಹ ಮತ್ತು ಜಗತ್ತಿನ ಬಗ್ಗೆ ಇರುವ ಮಮತ್ವವನ್ನು ಸಮಾಪ್ತಿ ಮಾಡಿಕೊಂಡು ಈಶ್ವರನ ಸೇವೆಯಲ್ಲಿ ತೊಡಗಬೇಕು. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಚೆನ್ನಾಗಿ ಈಜುವಂತವರಾಗಿ ಎಲ್ಲರನ್ನೂ ಪಾರು ಮಾಡುವಂತಹ ಸೇವೆಯನ್ನು ಮಾಡಬೇಕು. ಶ್ರೀಮತದಂತೆ ನಡೆಯಬೇಕು. ಬುದ್ಧಿಯಲ್ಲಿ ಕೊಳಕನ್ನು ಧಾರಣೆ ಮಾಡಿಕೊಳ್ಳಬಾರದು. ನಮ್ಮ ಬುದ್ಧಿಯನ್ನು ಕೊಳಕಿನ ಜೊತೆ ಜೋಡಣೆ ಮಾಡಬಾರದು. ಈ ಜಗತ್ತಿನ ಕೊಳಕು ವಿಚಾರದ ಜೊತೆ ಬುದ್ಧಿಯನ್ನು ಜೋಡಣೆ ಮಾಡಬಾರದು. ಇಂದಿನ ವರದಾನ ಆಗಿದೆ, ಸರ್ವಶಕ್ತಿಯನ್ನು ನಮ್ಮ ಅಧಿಕಾರದಲ್ಲಿ ಇಟ್ಟುಕೊಂಡು ಸಹಜವಾಗಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿವಂತರಾಗಬೇಕು. ಎಷ್ಟೆಷ್ಟು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ನಾನು ಅನ್ನುವ ಸ್ಥಿತಿಯ ಸೀಟ್ನಲ್ಲಿ ಸೆಟ್ ಆಗಿರುತ್ತೇವೆ ಅಷ್ಟು ಸರ್ವಶಕ್ತಿಗಳು ನಮ್ಮ ಆರ್ಡರ್ನಲ್ಲಿ ಇರುತ್ತದೆ. ಹೇಗೆ ಸ್ಥೂಲ ಕರ್ಮೇಂದ್ರಿಯವನ್ನು ಯಾವ ಸಮಯದಲ್ಲಿ ಹೇಗೆ ಆರ್ಡರ್ನಲ್ಲಿ ನಡೆಸಲು ಬಯಸುತ್ತೀರೋ ಅದೇ ರೀತಿ ಕರ್ಮೇಂದ್ರಿಯ ಆರ್ಡರ್ನಲ್ಲಿ ಇರುತ್ತದೆ. ಹೇಗೆ ಸ್ಥೂಲ ಕರ್ಮೇಂದ್ರಿಯವನ್ನು ಯಾವ ಸಮಯದಲ್ಲಿ ಹೇಗೆ ಆರ್ಡರ್ನ ಮೂಲಕ ಬಳಸಲು ಬಯಸುತ್ತೀರೋ ಅದೇ ರೀತಿ ಕರ್ಮೇಂದ್ರಿಯ ಆರ್ಡರ್ನ ಮೂಲಕ ಕಾರ್ಯವನ್ನು ಮಾಡುತ್ತದೆ. ಅದೇ ರೀತಿ ಸೂಕ್ಷ್ಮ ಶಕ್ತಿಯನ್ನು ಕೂಡ ಆರ್ಡರ್ನಂತೆ ನಡೆಸುವಂತವರಾಗಿದ್ದೀರಾ. ಯಾವಾಗ ಈ ಸರ್ವಶಕ್ತಿಗಳು ನಿಮ್ಮ ಆರ್ಡರ್ನಲ್ಲಿ ಇರುತ್ತದೆಯೋ ಆಗ ಅಂತ್ಯದಲ್ಲಿ ನೀವು ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ. ಏಕೆಂದರೆ ಎಲ್ಲಿ ಸರ್ವಶಕ್ತಿ ಇದೆಯೋ ಅಲ್ಲಿ ಸಫಲತೆ ಜನ್ಮಸಿದ್ಧ ಅಧಿಕಾರ ಆಗಿರುತ್ತದೆ. ಇಂದಿನ ಶ್ಲೋಗನ್ ಆಗಿದೆ, ಆಕಾರಿ ಮತ್ತು ನಿರಾಕಾರಿ ಸ್ಥಿತಿಯಲ್ಲಿ ಸಹಜವಾಗಿ ಸ್ಥಿತ ಆಗಬೇಕು ಅಂದರೆ ನಿರಹಂಕಾರಿಯಾಗಿ. ಯಾವಾಗ ನಾವು ನಿರಹಂಕಾರಿ ಆತ್ಮರಾಗುತ್ತೇವೋ ಆಗ ನಮ್ಮ ಆಕಾರಿ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸಹಜವಾಗಿ ಸ್ಥಿತ ಆಗಲು ಸಾಧ್ಯ. ನಾವು ನಿರಹಂಕಾರಿಯಾದಾಗ ನಮ್ಮ ನಿಜ ಸ್ವರೂಪ ಆದಂತಹ ನಿರಾಕಾರಿ ಜ್ಯೋತಿ ಸ್ವರೂಪದ ಸ್ಥಿತಿಯಲ್ಲಿ ಸಹಜವಾಗಿ ಸ್ಥಿತ ಆಗಲು ಸಾಧ್ಯ ಆಗುತ್ತದೆ. ಒಳ್ಳೆಯದು, ದಾದೀಜಿಯವರ ಹಳೆಯ ಡೈರಿಯಿಂದ ಆರಿಸಲ್ಪಟ್ಟಂತಹ ಅಮೂಲ್ಯ ಜ್ಞಾನರತ್ನ ವಾಸ್ತವದಲ್ಲಿ ನೆನಪಿನ ರೂಪ ಏನಾಗಿದೆ? ಪಿತಾರವರ ಸಮಾನ ದಿವ್ಯ ಕರ್ತವ್ಯದಲ್ಲಿ ತತ್ಪರ ಆಗುವುದೇ ನೆನಪಿನ ರೂಪ ಆಗಿದೆ. ಯಾರು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುತ್ತಾರೋ ಅವರ ಮೂಲಕ ಯಾವ ಸ್ವರೂಪ ಕಾಣಿಸುತ್ತದೆ? ಯಾರು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುತ್ತಾರೋ ಅವರ ಮೂಲಕ ಏನು ಕಾಣಿಸುತ್ತದೆ? ಹೇಗೆ ಲೌಕಿಕದಲ್ಲಿ ನೀವು ಮಗುವನ್ನು ನೋಡಿದ್ದೀರಾ? ನೀವು ನೋಡಿ ಲೌಕಿಕದಲ್ಲಿ ಮಕ್ಕಳು ಇರುತ್ತಾರೆ, ಅವರು ತಮ್ಮ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಟ್ಟು ತಂದೆ ಮಾಡುವಂತಹ ಕಾರ್ಯವನ್ನೇ ಮಾಡುವುದರಲ್ಲಿ ತತ್ಪರರಾಗಿರುತ್ತಾರೆ. ಅದೇ ತಂದೆಯ ನೆನಪಿನ ರೂಪ ಆಗಿದೆ. ತಂದೆ ಹೇಗೆ ಕೆಲಸವನ್ನು ಮಾಡುತ್ತಾರೋ ಮಕ್ಕಳು ಅದೇ ರೀತಿ ಕೆಲಸವನ್ನು ಮಾಡುವುದರಲ್ಲಿ ತತ್ಪರ ಆಗುವುದೇ ತಂದೆಯ ಸಮಾನ ರೂಪದಲ್ಲಿ ಸ್ಥಿತ ಆಗುವುದಾಗಿದೆ. ಏಕೆಂದರೆ ಲೌಕಿಕ ತಂದೆ ತಮ್ಮ ಮಕ್ಕಳು ತಮ್ಮ ಆಜ್ಞೆಯನ್ನು ಪಾಲನೆಯನ್ನು ಮಾಡುವುದನ್ನು ನೋಡಿ ಬಹಳಷ್ಟು ಖುಷಿ ಪಡುತ್ತಾರೆ. ನನ್ನ ಮಗ ಸಂಪೂರ್ಣ ಸುಪುತ್ರ ಆಗಿದ್ದಾನೆ, ನನ್ನನ್ನು ಬಿಟ್ಟು ನನ್ನ ಮನೆಯನ್ನು ನೋಡಿಕೊಳ್ಳುವ ಮಗ ಇವರೇ ಆಗಿದ್ದಾರೆ, ನನ್ನನ್ನು ಬಿಟ್ಟು ನನ್ನ ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಮನೆಯವರಿಗೆ ಪಾಲನೆಯನ್ನು ಕೊಡುವ ಮಗ ಈ ಮಗನೇ ಆಗಿದ್ದಾನೆ ಎಂದು ತಂದೆ ತಿಳಿದುಕೊಳ್ಳುತ್ತಾರೆ. ಅದೇ ರೀತಿ ಯಾರೆಲ್ಲ ದೈವಿ ವತ್ಸರು ತಮ್ಮ ದೈವಿ ಮಾತ್ಪಿತಾರವರ ಸಮಾನ ದಿವ್ಯ ಕರ್ತವ್ಯವನ್ನು ಮಾಡುವುದರಲ್ಲಿ ತತ್ಪರ ಆಗಿರುತ್ತಾರೋ ಅದೇ ನೆನಪಿನ ನಿಜ ಸ್ವರೂಪ ಆಗಿದೆ. ಅವರು ನೆನಪಿನ ನಿಜ ಸ್ವರೂಪದಲ್ಲಿ ಸ್ಥಿತ ಆಗಿರುತ್ತಾರೆ. ಯಾವ ಸ್ವಸ್ವರೂಪದಲ್ಲಿ ಮಾತ್ಪಿತ ಸ್ಥಿತ ಆಗಿದ್ದಾರೋ ಅದೇ ಸ್ವಸ್ವರೂಪದಲ್ಲಿ ಬಾಲಕರು ಕೂಡ ಸ್ಥಿತ ಆಗಿದ್ದಾಗ ತಂದೆ ಮತ್ತು ಮಕ್ಕಳ ಸಂಬಂಧ ಜೋಡಣೆ ಆಗುತ್ತದೆ. ಆಗ ಆ ಮಕ್ಕಳು ತಕ್ಷಣ ತಂದೆಯ ಬಳಿ ಹೋಗಿ ತಲುಪುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಇಂತಹ ಮಕ್ಕಳು ಸದಾ ನನ್ನ ಜೊತೆಗೇ ಇರುತ್ತಾರೆ. ಅಂದರೆ ಇಂತಹ ಮಕ್ಕಳು ಸಾಕ್ಷಾತ್ ನನ್ನ ಸ್ವರೂಪದಲ್ಲೇ ಸ್ಥಿತ ಆಗಿರುತ್ತಾರೆ, ಅಂದರೆ ನನ್ನ ಸಮಾನ ಸ್ವರೂಪದಲ್ಲಿ ಸ್ಥಿತ ಆಗಿರುತ್ತಾರೆ. ಈ ರೀತಿ ಅಂತರ್ಮುಖತೆಯಲ್ಲಿ ಇದ್ದು ಶಾಂತಿಯಿಂದ ಪರಮಾತ್ಮ ತಂದೆಯನ್ನು ಕೂಡ ಅವರು ತಮ್ಮ ಸಮೀಪಕ್ಕೆ ಸೆಳೆದು ಬಿಡುತ್ತಾರೆ. ಪರಮಾತ್ಮ ತಂದೆ ಅವರ ಸಮೀಪಕ್ಕೆ ಬಂದು ಅವರ ಜೊತೆಗೆ ಇರುವಂತೆ ಆ ಮಕ್ಕಳು ಪರಮಾತ್ಮ ತಂದೆಯನ್ನೇ ಆಕರ್ಷಿಸುತ್ತಾರೆ. ಒಳ್ಳೆಯದು, ಓಂ ಶಾಂತಿ.